ಕೋರ್ಟ್ಗಳ ಬಗ್ಗೆ ಇವೇನು ನಮ್ಮ ಜಿಲ್ಲಾ ಮಟ್ಟದ ಕೋರ್ಟ್ ಆಗಿರ್ಬೋದು, ವಿಚಾರಣಾ ಆಗಿರೋ ಕೋರ್ಟ್ಗಳಾಗಿರ್ಬೋದು, ಇವೆಲ್ಲನೂ ಈವನ್ ಹೈಕೋರ್ಟ್ ಸಹ ಎದುರುಕೊಂಡು ಮೂರು ಕೋರ್ಟ್ಗಳು ಸಹಿತ ನೀವು ಇದನ್ನು ಮಾಡಬೇಕ್ರಿ, ನಿಮ್ಮ ಜವಾಬ್ದಾರಿ ಇದು ಜಾಮೀನು ಕೊಡುವಂಥದ್ದು ಅಂತೇಳಿ ಅವ್ರಿಗೂ ಒಂದು ರೀತಿ ಡೈರೆಕ್ಟರ್ ಇಂಡೈರೆಕ್ಟ್ ಚೀಮಾರಿ ಹಾಕಿದ್ರು. ನಿಮ್ಮ ಡ್ಯೂಟಿ ಅಲ್ಲ ಏನಾರ ಜಾಮೀನು ಕೊಡುವಂಥದ್ದು ಗೊತ್ತಾಗೋದಿಲ್ಲ ನಿಮಗೆ. ಮತ್ತು ಕೆಲವೊಂದು ರಿಸ್ಕ್ ತೊಳಬೇಕಾಗ್ತದೆ, ಸತ್ಯದ ನೆಲೆಯಲ್ಲಿ ಹೋಗುವಂಥ ಕೆಲವೊಂದು ರಿಸ್ಕ್ ತೊಳಬೇಕಾಗ್ತದೆ. ನಿಮ್ಗೆ ಯಾವ್ದು ರಿಸ್ಕ್ ಬೇಡ, ಕೆಟ್ಟ ಹೆಸರು ಬೇಡ, ಮತ್ತೆ ಬೇಡ ಅಂತೇಳಿ ಅದು ಮುಂದೆ ಹಾಕೋದಂದ್ರೆ ಹೆಂಗೆ ಗೊತ್ತಾಗೋದಿಲ್ಲ ನಿಮಗೆ ಅನ್ನೋ ಹಂಗೆ ಅವ್ರಿಗೂ ಟೀಕೆ ಮಾಡಿದೆ. ಹೀಗಾಗಿ ಸಿಸೋಡಿ ಅವರು ಹೊರಗೆ ಬಂದಿದ್ದಾರೆ. ಇದರಿಂದಾಗ ದೆಹಲಿಯ ಒಂದು ರಾಜಕೀಯದಲ್ಲಿ ಇವತ್ತು ಒಂದು ಹೊಸ ರೂಪ ತೊಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಂಗಂತ ಅವ್ರು ಹಂಗೆ ಬಿಟ್ಟಿಲ್ಲ, ಅವ್ರು ನೀವು ಹಾಜರಾಗಬೇಕು, ವಾರದಾಗ ಎರಡು ಸಲ ಭೇಟಿ ಆಗಬೇಕು, ವಿಚಾರಣೆ ಕರೆದಾಗ ಬರಬೇಕು, ದೇಶ ಬಿಟ್ಟು ಹೋಗುವಾಗಿಲ್ಲ, ಹಾಗೆ ಎಲ್ಲ ಮಾಡಿದ್ದಾರೆ, ಕಂಡಕ್ಷನ್ ಹಾಕಿದ್ದಾರೆ. ಮತ್ತು ಒಂದು 10 ಲಕ್ಷ ರೂಪಾಯಿನೂ ಅವ್ರಿಗೆ ಏನಪ್ಪ ಅಂತ 2 ಗಂಟೆ ಇಡ್ಲಿಕ್ಕೆ ಹೇಳಿದ್ದಾರೆ. ಅಂದರೆ ಎಲ್ಲಿ ಹೋದರೂ ಒಂದು ಅವ್ರಿಗೆ ಭಯ ಹುಟ್ಟುವಾಗ. ಬಟ್ ಒಂದು ತಿಂಗ್ ತೊಗೊಳ್ಳೋವಿಲ್ಲೆ ಸುಸೂಡಿ ಅವರು ಎಲ್ಲಿ ಹುಡುಗ ಹೋಗಿದ್ದಾರೆ, ಅವ್ರು ಇದನ್ನು ಆಡಳಿದಾರ, ಇಲ್ಲಿ ಶಿಕ್ಷಣ ಮಿನಿಸ್ಟರ್ ಆಗಿ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮನ ದೆಹಲಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಎಲ್ಲ ದೆಹಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತವ್ರು ಯಾರಂತೆ. ಫ್ರೀ ಎಜುಕೇಷನ್ ಸಣ್ಣದಲ್ಲಿ ಸಾಹಸ, ಇಲ್ಲಿವರೆಗೆ ಬಂದು ಹೋದ ಎಲ್ಲ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೇವಲ ಈ ಒಂದು ಆಮ್ ಆದ್ಮಿ ಬಿಟ್ಟು ಎಲ್ಲರೂ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟೇ ಇಲ್ಲ. ಸುಮ್ಮನೆ ಒಂದು ಎಲ್ಲೋ 2 ಕಾಲೇಜು, ಒಂದು ಸ್ಕೂಲು ತೆಗೆದು, ಒಂದು ಟೀಚರ್ಗಳನ್ನು 1,000 800 ಟೀಚರ್ಗಳನ್ನು ತೆಗೆದುಕೊಳ್ಳೋದು, ಅವ್ರಿಗೆ ಅದು ಪೇಮೆಂಟ್ ಕೊಡೋಕ್ಕಾಗದ. ರಾಮಕೃಷ್ಣ ಹೆಗಡೆ ಇದ್ದವ್ರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ಇದು ಮಾಡಿಬಿಟ್ಟವ್ರು. ಇರೋ ನಮ್ಮ ನೋಡ್ರಿ, ಎದಕ್ಕೆ ರೀ ಈ ಬಜೆಟ, ಎದಕ್ಕೆ ರೀ ಈ ಟ್ಯಾಕ್ಸ, ಈ ಟ್ಯಾಕ್ಸ್ ಕೇವಲ ರೋಡ್ ಮಾಡೋದಕ್ಕೆ ಅಥವಾ ಈ ರಾಜಕಾರಣಿಗಳು ಅಧಿಕಾರಿಗಳು ಪಗಾರ ಕೊಡೋಕೆ ಅಷ್ಟಕ್ಕೆ ಸೀಮಿತ ಏನು ರೀ? ಹಳದಿ ರಾಮಕೃಷ್ಣ ಅವರು ಮಾಡಿರು, ಅದ ನಂತರ ಅದನ್ನು ಕಂಟಿನ್ಯೂಸ್ ಮಾಡ್ಕೊಂತ ಹೋದರು. ಇವತ್ತು ಸಹ ಗ್ಯಾರಂಟಿ ಅದಿಲ್ಲ, ಉದ್ಯೋಗ ಗ್ಯಾರಂಟಿ ಇಲ್ಲ ಅದು ಪಾಪ ಶಿಕ್ಷಕರಿಗೆ. ಹೀಗಾಗಿ ಇವತ್ತು ಲಕ್ಷಾವಧಿ ಶಿಕ್ಷಕರು ಬೀದಿಗೆ ಬಂದು ಬಿದ್ದಿದ್ದಾರೆ. ಶಿಕ್ಷಕರ ಹುದ್ದೆಗಾಗಿ ಪ್ರಯತ್ನ ಮಾಡೋದು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಇವತ್ತು ಬೀದಿಗೆ ಬಂದು ಬಿದ್ದಿದ್ದಾರೆ. ಇವತ್ತಿಗೂ ಸಹಿತ ಆ ಪ್ರಮಾಣದಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಕರನ್ನು ತೆಗೆದುಕೊಳ್ತಾ ಇಲ್ಲ. ನಾವು ಮಾಡ್ತೀವಿ, ತೊಗೊಳ್ತೀವಿ, ಕಾಲೇಜ್ ಕಳಿತೀವಿ, ಸ್ಕೂಲ್ ಕಳಿತೀವಿ ಅಂತ ಹೇಳ್ತಾರೆ ಹೇಳ್ತಾರೆ. ಎಲ್ಲೋ ಒಂದು ಏನಪ್ಪ ಅಂದ್ರೆ ನಮ್ಮಲ್ಲೇ ಗೊತ್ತದೆ ನಿಮಗೆ, ಏನಪ್ಪ ಮೊರಾರ್ಜ ದೇಸಾಯಿ ಸ್ಕೂಲು ಮತ್ತೆ ಅವ್ರ ಸ್ಕೂಲ್ ಮಾಡ್ತಾ ಅಲ್ಲೊಂದಿಲ್ಲ, ಅದು ಶಾಲೆ ಇದ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆದವ್ರಿ. ಎಲ್ಲ ವಿದ್ಯಾರ್ಥಿಗಳಿಗಲ್ಲ, ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಇರಲಿ ಕಲಿಬೇಕು ಅನ್ನೋದು ಹೆಚ್ಚು ಇರುತ್ತಿರುವಂಥ ಎಲ್ಲ ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಬೇಕಾಗಿತ್ತು. ಮತ್ತು ಅದು ಇವ್ರಿಗೂ ಆಗಿಲ್ಲ. ಆದರೆ ದೆಹಲಿ ಸರ್ಕಾರ ಅದನ್ನು ಮಾಡಿ ತೋರಿಸೋದು, 15-20% ದುಡ್ಡನ್ನು ಬಳಸ್ತಾ ಇದ್ದಾರೆ. ಅದು ದುಡ್ಡು ಎಲ್ಲಿದೆಪ್ಪ ಅಂತಂದ್ರೆ ಇದರ ಟ್ಯಾಕ್ಸ್ ಸರಾಯಿ ಟ್ಯಾಕ್ಸ್, ಆ ಟ್ಯಾಕ್ಸ್, ಸಿಗರೇಟ್ ಟ್ಯಾಕ್ಸ್, ಈ ಟ್ಯಾಕ್ಸನ್ನು ತೊಗೊಂಡಂಥದ್ದು. ಯಾಕೆ ನಮ್ಮ ಜನ ಸರಾಯಿ ಅಂತ ಬಿಡುವುದಿಲ್ಲ, ತಂಬಾಕು ಮಿಜ್ಜುದು ಬಿಡುವುದಿಲ್ಲ, ಸೇದುದು ಬಿಡುವುದಿಲ್ಲ. ಮತ್ತಂದಾಗ ಸರ್ಕಾರ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ಮಾಡ್ಕೊಳ್ತಾರೆ ಒಳ್ಳೆ ಕೆಲಸಕ್ಕೆ. ಏನು ತಪ್ಪದು? ಉಳಿದ ಸರ್ಕಾರಗಳು ಯಾವ ಮಾಡೋದಿಲ್ಲ, ಟ್ಯಾಕ್ಸ್ ಏನಿಲ್ಲ. ಹೌದು, ಅದ್ರಲ್ಲಿ ಇನ್ನೂ ದುಡ್ಡು ಹೊಡೆದಾರೆ ಅಂತೇನು ಇನ್ನೂ ಪ್ರೂವ್ ಆಗಿಲ್ಲ, ಅದು ಪ್ರೂವ್ ಮಾಡೋಕ್ಕೆ ಆಗ್ತಾನೂ ಇಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಅದನ್ನು ಇಲೆಕ್ಷನ್ ಮೇಲೆ ಹಾಕ್ತಾ ಇದ್ದಾರೆ ಇಡಿ ಮತ್ತು CBIದವರು. ಎಲ್ಲ ಪಕ್ಷಗಳು ಮತ್ತು ಇಲೆಕ್ಷನಲ್ಲಿ ಖರ್ಚು ಮಾಡೇ ಮಾಡ್ತಾವೆ. ಮತ್ತು ಜನನು ಇವತ್ತು ನಾವೆಲ್ಲ ಏನಾಗಿಬಿಟ್ಟಿವಪ್ಪ ಅಂತಂದರೆ ಮನುಷ್ಯ ರೋಗಗ್ರಸ್ತರಾಗಿಬಿಟ್ಟಿವಿ. ನಮಗೆ ಯಾರು ದುಡ್ಡು ಕೊಡ್ತಪ್ಪ ಇಲೆಕ್ಷನ್ ಆಗಿ ಹೋಟ್ ಹಾಕುವಂಥ ಜನ ಭಾಳ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಭಾಳ ಜನ ದುಡ್ಡು ತುಂಬ ಹೋಟ್ ಹಾಕುವಂಥವ್ರಾಗ್ಯಾರ, ಜಾತಿಗೆ ಹೋಟ್ ಹಾಕುವಂಥವ್ರು ಆಗ್ಯಾರ, ಸೆರೆಗೆ ಹೋಟ್ ಹಾಕುವಂಥವ್ರಾಗ್ಯಾರ, ಮತ್ತೆ ಅದಕ್ಕೂ ಹೋಟ್ ಹಾಕುವಂಥವ್ರಾಗ್ಯಾರ ಅಂದಾಗ ಸಹಜವಾಗಿ ಪಾಪ ಅವ್ರದ್ದು ಆಮ್ ಆದ್ಮಿ ಅದೇನು ಹೋಗ್ಬೇಕಾಗ್ತದೆ. ಎಲ್ಲ ಪಾರ್ಟಿ ಕೊಡೋ ಮುಂದೆ 500-1,000 ಕೊಡೋ ಮುಂದೆ ಮತ್ತು ಅವರು ಕೆಲವೊಮ್ಮೆ ಅನಿವಾರ್ಯ ಕಡೆಗೆ ಅಟ್ಲೀಸ್ಟ್ ಆ ನಿಲ್ಲುವಂಥ ಅಭ್ಯರ್ಥಿಗಾದ್ರೂ ಸಹಿತ ಅಡ್ಡಾಡೋ ಖರ್ಚು, ತಿರುಗಾಡೋ ಖರ್ಚು, ಮೈಕ್ ಖರ್ಚು ಕೊಡಬೇಕಾಗ್ತದೆ. ಹೀಗಾಗಿ ಅವ್ರ ದುಡ್ಡು ಅವರು ಪಾರ್ಟಿ ಬಂದು ತೊಗೊಂಡವ್ರನ್ನ ಇಲ್ಲಂತಲ್ಲ, ಆದರೆ ಆ ದುಡ್ಡು ಸದುಪಯೋಗ ಆಗಲಿಕ್ಕೆ ಇರ್ತದೆ.